Yesuvamulya rakadi navella undene santa Yes. Hallelujah. 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 Namaya mano vande sharira da. పరలోక చిరకాల నమ్మ వశం పరలోక చిరకాల నమ్మ వశం నిమ్మ గురి జీవన దీన మా గురి సేవయ సంకల్పము నవల్లా గురిగలు వందే మందయల్లి వందే విశ్వాసవు వందే కుటుంబవు ధార్మిక నీతి నమ్మవశ్చి ధార్మిక నీతి నమ్మ వస్త్రం సత్య నమ్మ నడుపట్టి సహోద ప్రేమ నమ్మ గురుతు సేవయ జీవన దిన మాగురి సేవయ జీవన దిన మాగురి సై సంకల్పవు నవలాగలు వందే కుటుంబవు యేసునామయ కృపను ಕೃತಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ಈಗ ನಮ್ಮ ಮಧ್ಯದಲ್ಲಿ ಸ್ವಂತ ರವಿ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕ ಕೇಳ್ಕೊಂತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಗಮ್ಯವಾದ ಬಳಕೆಯಲ್ಲಿ ವಾಸ ಮಾಡುತ್ತಾ ನಿತ್ಯ ನಿರಂತರವು ಉನ್ನತಾಕಾಶದಲ್ಲಿ ಹೆಚ್ಚಿನಂತ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರೇ, ನಿಮ್ಮ ಮಹಾ ಖುಷಿಯಿಂದ ಪ್ರೀತಿಯಿಂದ ನಮ್ಮೆಲ್ಲರನ್ನು ಸೇರಿಸಿ ಅದ್ಯಾದ ದೇವರಪ್ಪ, ನಿನ್ ಮಕ್ಕಳನ್ನು ಕೂಡ ಕಳೆದ ಎರಡು ದಿನ ಹಾಗೆ ರಾತ್ರಿ ಕಾರ್ಯದಲ್ಲಿ ದೇವರೇ ಅವರು ವಿಶೇಷವಾಗಿ ಸಂರಕ್ಷಿಸಿ ಇವರು ನಡೆಸಿದಕ್ಕಾಗಿ ದೇವರೇ ನಿಮ್ಮನ್ನು ಸ್ಮರಿಸ್ತೇನೆ. ಮತ್ತೆ ತಂದೆಯಾದ ದೇವರೇ, ಮುಂಜಾನೆ ವೇಳೆಯಲ್ಲಿ ಕುಟುಂಬವಾಗಿ ನಮ್ಮೆಲ್ಲರನ್ನು ಸೇರಿಸಿ ದೇಶ ಸ್ಥಾನಕ್ಕೆ ತಂದೆಯಾದ ದೇವರೇ ಒಳ್ಳೆ ಮನಸ್ಸಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ಈ ದಿವಸ ನಿಮ್ಮ ಪರಿಶುದ್ಧವಾದ ಒಳ್ಳೆಯ ಕಾರ್ಯದಲ್ಲಿ ನಿಮ್ಮ ಮಕ್ಕಳು ಭಾಗಿಯಾಗಿರುವಾಗ ದೇವರೇ ನಿನ್ನ ಯಾವಾಗಲೂ ಅವ್ರ ಜೊತೆಯಲ್ಲಿ ಅವ್ರ ಕುಟುಂಬದಲ್ಲಿ ನೀಡಿದ್ದು ಅವ್ರನ್ನ ನಡೆಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. ಏಕೆಂದ್ರೆ ದೇವರೇ, ಶೋಧನೆಗಳ ಮಧ್ಯದಲ್ಲಿ ಇಕ್ಕಟ್ಟಿನ ಮಧ್ಯದಲ್ಲಿ ದೇವರೇ ನೀನ್ ಯಾವಾಗಲೂ ಕೇಳಿದ್ ನಡೆಸುವತನಾಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ, ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಎಲ್ಲ ಆಶೀರ್ವಾದಗಳು ಅಪ್ಪ ನಮ್ಮನ್ನು ಯಾವಾಗಲೂ ನಡೆಸ್ತಿರೋದಕ್ಕಾಗಿಯೂ ದೇವರೇ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಅಪ್ಪ ಕ್ರಿಸ್ತಪರ ಅವರಿಗಾಗಿ, ರಾಜವರಿಗಾಗಿ, ಜೋಸೆ ಬ್ರದರ್ಗಾಗಿ ಮತ್ತು ರಾಜವರಿಗಾಗಿ ನಿನ್ನ ಮಕ್ಕಳನ್ನ ಇದುವರೆಗೂ ಪ್ರಯಾಣದಲ್ಲಿ ಪ್ರತಿಯೊಂದು ಅವ ಪ್ರಾರ್ಥನೆಯಲ್ಲಿ ದೇವರೇ ಅವ್ರು ನಡೆಸ್ತಾ ಬಂದಿದ್ದೀಯಪ್ಪ, ಅದಕ್ಕಾಗಿ ನನಗೆ ವಂದನೆಗಳು. ದೇವರೇ, ಸಮಯನು ಕೂಡ ವಿಶೇಷವಾಗಿ ಆಶ್ರಯ ಯಾವುದೇ ಒಂದು ಅಡೆತಡೆ ಇಲ್ಲದಾಗೆ ದೇವರೇ ನೀನು ತಾನೇ ಅಪ್ಪ ನಮ್ಮೆಲ್ಲರ ಮಧ್ಯದಲ್ಲಿ ಅಪ್ಪ
ಆ ತಂದೆಯಾಗಿ ದೇವರಾಗಿದ್ದು ನೀವು ನಡೆಸಿಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಎಲ್ಲಾ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ವಿಮೋಚಕನಾಗಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈಗ ನಮ್ಮ ವೇದ ಪರಿಣಾಮ ಆಗುವುದು. ವೇದ ಪರಿಣಾಮಕ್ಕಾಗಿ ಆಡ್ಕೊಂತ ವೇದ ಭಾಗ ರೋಮಾಪುರದವ್ರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ ವಚನ 3-11. ಇದನ್ನ ನಮ್ಮ ಮಧ್ಯದಂತ ಬಸವಣ್ಣಪ್ಪ ಬರೆದವರು ಓದ್ಬೇಕಾ ಕೇಳ್ಕೊಂಡು. ಹೀಗಿರಲಾಗಿ ನಾವು ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟಿದೆ. ಆದುದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವಿತವಿಟ್ಟು ಜೀವದಿಂದ ಎದ್ದು ಹೊಸಬರಾಗಿ ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನ ಐಕ್ಯವಾದರೆ ಆತನ ಪುನಃಸ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನ ಐಕ್ಯವಾಗುವುದು. ಪಾಪ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿದ್ದಾರಂತೆ ನಮ್ಮ ಪೂರ ಸ್ವಭಾವವು ಕ್ರಿಸ್ತ ಕೂಡ ಸಿಲುಬೆಗೆ ಹಾಕಲ್ಪಟ್ಟಿದೆ ಎಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ. ಹೇಗೆಂದರೆ ಕ್ರಿಸ್ತನ ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದ್ದರಿಂದ ಆತನು ಇನ್ನು ಮುಂದೆ ಮರಣವು ದೇವರಿಗಾಗಿ ಜೀವಿಸುವರು ಎಂದು ಎನಿಸಿಕೊಂಡಿದೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಈಗ ವೇದ ಪ್ರಯಾಣ ಆಗುವುದು. ನಮ್ಮ ತಿಳಿಸುವಂತ ಕೃಷ್ಣಪುರ ಅವರು ದೀಕ್ಷಿಸ್ ಸಹೋದರಿಗೆ ಇದೊಂದು ಪ್ರೋತ್ಸಾಹಿಕವಾದಂತ ಒಂದು ಮಾತುಗಳನ್ನ ದೇವರ ವಾಕ್ಯ ಅಂತ ಹೇಳ್ಬೇಕು ಕೇಳ್ಕೊಂಡು. ಕೃಷ್ಣನಲ್ಲಿ ನಾಮದಲ್ಲಿ ಈ ದಿನದಲ್ಲಿ ನಮ್ಮ ಶರತ್ ಮಗನಾದ ದೀಕ್ಷಿತಾನದ ಮುಖಾಂತರ ಒಡಂಬಡಿಕೆ ಮಾಡಿಕೊಳ್ಳುವಂತೆ ಮುಂದೆ ಬಂದಿರುವಂತಹ ಪ್ರಿಯ ಸಹೋದರಿಗೆ ನನ್ನ ಒಂದು ವಂದನೆಗಳನ್ನ ಕೂಡ ಸಮಯದಲ್ಲಿ ತಿಳಿಸ್ಕೊಳ್ತೀನಿ. ಪ್ರಿಯ ಸಹೋದರರೇ, ನಾವು ಬೈಬಲ್ ಅಲ್ಲಿ ಓದೋದಾದ್ರೆ ಒಂದು ಪಾಪಿ ಮನ ತಿರುಗಬೇಕಾದ್ರೆ ಪರಲೋಕದಲ್ಲಿ ಏನಾಗುತ್ತಂತೆ, ತುಂಬಾನೇ ಸಂತೋಷ ಆಗುತ್ತೆ. ಅದರಿಂದ ಇವತ್ತು ಇಬ್ರು ಸಹೋದರರು ಚೆನ್ನಾಗಿದ್ದಾರೆ, ಮನ ತಿರುಗಿ ಬಂದಿದ್ದಾರೆ, ದೇವರೊಂದಿಗೆ ಒಡಂಬಡಿಕೆ ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಅದರಿಂದ ಇವತ್ತು ಒಂದು ಸಂತೋಷವಾದ ದಿನ ನಮ್ಗೆಲ್ಲ, ನಮ್ಗೆ ಮಾತ್ರ ಅಲ್ಲ ಪರಲೋಕದಲ್ಲಿ ಇರುವಂತ ಎಲ್ಲ ದೂತರಿಗೂ ಕೂಡ, ಯಾಕೆಂದ್ರೆ ವಾಕ್ಯ ಅದನ್ನೇ ಹೇಳ್ತಾ ಇದ್ದೆ. ಅದರಿಂದ ಪ್ರಿಯ ಸಹೋದರರೇ, ದೇವರ ಒಂದು ಯೋಜನೆಯಲ್ಲಿ ನಾವು ನೋಡೋದಾದ್ರೆ ದೇವರು ಮಾಡಿದಂತ ಒಂದು ಶ್ರೇಷ್ಠವಾದ ಒಂದು ಯೋಜನೆ ಅದೇನಪ್ಪಾ ಅಂದ್ರೆ, ತನ್ನ ಮಗನಾದ ಯೇಸು ಕ್ರಿಸ್ತನೊಂದಿಗೆ ಒಂದು ಚಿಕ್ಕ ಎಂಡನ್ ಏನ್ ಮಾಡ್ಬೇಕು, ಆತನ ಜೊತೆಗೆ ಮಹಿಮೆ ಪಡಿಸ್ಬೇಕು. ಅಂದ್ರೆ ಕ್ರಿಸ್ತ ಯೇಸುಗೆ ಕೊಟ್ಟಂತ ಮಹಿಮೇಲೆ ಆರೋಗ್ಯ ಏನ್ ಮಾಡ್ಬೇಕು, ಹಾಲು ಕೊಡಬೇಕು ಎಂಬುದಾಗಿ ದೇವರ ಒಂದು ದೊಡ್ಡ ಯೋಜನೆ ಇತ್ತು. ಓಕೆನಾ? ಸದಿ ನೋಡ್ತೀವಿ, ದೇವರು ಆಕಾಶ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಸೃಷ್ಟಿನ ಯಾರಿಗೋಸ್ಕರ ಉಂಟು ಮಾಡಿದ್ರು ಅಂದ್ರೆ ನೋಡೋದಾದ್ರೆ ನಮ್ಗೆ ತಿಳಿದಿದೆ ವಚನಗಳು. ಕೊಲೊಸ್ಸೆಯವರಿಗೆ 1 ಓದ್ಬೇಕಾದ್ರೆ 15-14 ವಚನ, ಎಲ್ಲವೂ ಕ್ರಿಸ್ತನ್ಗೋಸ್ಕರ ಆತನ ಮುಖಾಂತರವು ಮತ್ತು ಆತನಗೋಸ್ಕರ ಏನಾಗಿತ್ತು ಉಂಟು ಮಾಡಲ್ಪಟ್ಟಿತ್ತು. ದೇವರು ಎಲ್ಲವನ್ನು ಯಾರಿಗೋಸ್ಕರ ಉಂಟು ಮಾಡಿದ್ರಂದ್ರೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ್ಗೋಸ್ಕರನೇ ಎಲ್ಲರೂ ಉಂಟು ಮಾಡಿದ್ರು. ಆದ್ರೂ ಕೂಡ ದೇವರು ಇನ್ನು ಹೆಚ್ಚಾಗಿ ಏನ್ ಮಾಡ್ಬೇಕು, ಯೇಸು ಕ್ರಿಸ್ತನ್ನ ಇನ್ನು ಮೇಲಾದ ಸ್ಥಾನಕ್ಕೆ ಏನ್ ಮಾಡ್ಬೇಕು, ಎತ್ತಬೇಕು, ಇನ್ನು ಮೇಲಾದ ಮಹಿಮೆ ನಾನು ಏನ್ ಮಾಡ್ಬೇಕು ಅವ್ರಿಗೆ ಕೊಡ್ಬೇಕೆಂಬುದಾಗಿ ಆತನಿಗೆ ಯೋಚನೆ ಇತ್ತು. ಅದೇನಪ್ಪ ಅಂದ್ರೆ, ಯೇಸು ಕ್ರಿಸ್ತನು ತನ್ನಂತೆ ತನ್ನ ಮಗನು ಕೂಡ ಅಮರತ್ವ ಜೀವದಲ್ಲಿ ಮಹಿಮೇಲೆ ಏನ್ ಮಾಡ್ಬೇಕು ಸೇರ್ಬೇಕೆಂಬುದು ದೇವರಿಗೆ ಒಂದು ಯೋಜನೆ. ಅದರಲ್ಲಿ ಕೂಡ ಇನ್ನೊಂದು ಜೊತೆಯಲ್ಲಿ ಏನು ಯೋಜನೆ ಅಂತ ನೋಡೋದಾದ್ರೆ,
ಅವರ ಜೊತೆಯಲ್ಲಿ 144,000 ಮಂದಿ ಸೇರಿರುವಂತ ಆ ಸಭೆ ಎಂಬ ಒಂದು ಗುಂಪುನ ಏನ್ ಮಾಡ್ಬೇಕು, ಅವ್ರ ಜೊತೆಯಲ್ಲಿ ಕೂಡ ಮಹಿಮೆ ಪಡಿಸ್ಬೇಕು ಎಂಬುದಾಗಿನೇ ಅವರು ಇನ್ನೊಂದು ಯೋಜನೆಯನ್ನ ನಾವು ನೋಡ್ತೀವಿ. ಇದು ಲೋಕ ಉತ್ಪತ್ತಿಗೆ ಮುಂಚಿನ ದೇವರೇನ್ ಮಾಡಿದ್ರು, ಇದನ್ನ ಮಾಡಿಟ್ಟಿದ್ರು ಅಂತ ನಾವು ವಾಕ್ಯದಲ್ಲಿ ಹಲವಾರು ಪಾಠದಲ್ಲಿ ನಾವು ಓದಿದ್ವಿ ಪ್ರಿಯ ಸೌರಸ್ವರೇ. ಆದ್ರೆ ಈ ಯೋಜನೆನ ದೇವರು ತುಂಬಾ ವರ್ಷ ಕಾಲ ಮರೆಯಾಗಿನೇ ಇಟ್ಟಿದ್ರು. ಯಾರಿಗೂ ಗೊತ್ತಿಲ್ಲ ದೇವರು ಏನ್ ಮಾಡ್ತಾ ಇದ್ದಾರೆ, ದೇವರ ಯೋಜನೆ ಏನು ಅಂತ. ಆದ್ರೆ ನೋಡ್ರಿ, ದೇವರು ಈ ಒಂದು ಚಿಕ್ಕ ಹೆಂಡನ್ನ ಅಂದ್ರೆ ತನ್ನ ಮಗನ ಯೇಸು ಕ್ರಿಸ್ತನ ಜೊತೆಯಲ್ಲಿ ಒಂದು ಚಿಕ್ಕ ಏನ್ ಮಾಡ್ಬೇಕು, ಒಂದು ಗುಂಪನ್ನ ಅವರ ಜೊತೆಯಲ್ಲಿ ಮಹಿಮೆ ಪಡಿಸ್ಬೇಕು. ಅಂದ್ರೆ ಅವ್ರಿಗೆ ಕೊಟ್ಟಂತ ಮಹಿಮೆಯಲ್ಲಿ ಒಂದು ಭಾಗನ ಏನ್ ಮಾಡ್ಬೇಕು, ಅವ್ರು ಕೊಡ್ಬೇಕು ಎಂಬುದಾಗಿ ದೇವರಿಟ್ಟಿದಂತ ಯೋಜನೆನ ದೇವರು ಯಾರಿಂದ ಆಯ್ಕೆ ಮಾಡಿದ್ರು. ದೇವರ ಸೃಷ್ಟಿಯಲ್ಲಿ ಮನುಷ್ಯರಿದ್ದಾರೆ ಮತ್ತು ದೇವದೂತರಿದ್ದಾರೆ. ಆದ್ರೆ ದೇವರು ಇದನ್ನ ದೇವದೂತರಿಂದ ಏನ್ ಮಾಡಿಲ್ಲ, ಆಯ್ಕೆ ಮಾಡದೆ ಪಾಪಿಗಳಾದಂತ ಮನುಷ್ಯರ ಏನ್ ಮಾಡಿದ್ರು, ಆಯ್ಕೆ ಮಾಡ್ಕೊಂಡು. ಅದರಲ್ಲಿ ಕೂಡ ಎಂತವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ಭೂಮಿಯಲ್ಲಿ ಬುದ್ಧಿಹೀನರು, ಬುದ್ಧಿವಂತರು, ಜ್ಞಾನಿಗಳು ಇಂಥವ್ರನ್ನ ಏನ್ ಮಾಡ್ಕೊಂಡಿಲ್ಲ, ಅವರು ಆಯ್ಕೆ ಮಾಡ್ತಾರೆ ನೋಡಿ. ಅದರ ವಚನ ಅದರ ಪರವಾಗಿ ವಾಕ್ಯ ಹೇಳೋದನ್ ಹೋದ ನಾವು 1 ಕೊರಿಂಥ್ಯದವರಿಗೆ 1ನೇ ಅಧ್ಯಾಯದಲ್ಲಿ 26 ಕೆಲವು ವಚನಗಳನ್ನ ಓದ ನಾವು ಓದ್ರಿ ಓದ್ರಿ ಬೇರೆ ಶಬ್ದವಾಗಿರ್ಲಿ ವಚನಿರೋದ್ಲಿ. 1ನೇ ಕೊರಿಂಥ್ಯದವರಿಗೆ 1ನೇ ಅಧ್ಯಾಯದಲ್ಲಿ 26 ಅಲ್ಲಿ ವಚನಗಳನ್ನ ಓದ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನ ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನ ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದಲ್ಲಿ ಕುಲಿಹೀನರನ್ನು ಅಸಡೆಯಾದವರನ್ನು ಆರಿಸಿಕೊಂಡಿದ್ದನಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ. ಈಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು. ತಿಳಿಸ್ತಾರೆ ನೋಡಿ, ನಿಮ್ಮಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಬಲಿಷ್ಠರಿಲ್ಲ. ಅದರಿಂದ ದೇವರು ಬಂದು ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕಾಗಿ ಯಾರನ್ನ ಆರಿಸ್ಕೊಂಡ್ರಂತೆ, ಭೂಮಿಯಲ್ಲಿ ಜನರು ಮತ್ತೆ ಬಲವುಳ್ಳವ್ರನ್ನ ನಾಚಿಕೆ ಪಡಿಸೋದಕ್ಕಾಗಿ ಬಲಹೀನರನ್ನ ಈ ಭೂಮಿಯಲ್ಲಿ ಏನ್ ಮಾಡಿದಂತೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡಿ. ಅದರಲ್ಲಿ ದೊಡ್ಡ ಕೃಪೆ ಏನಂದ್ರೆ, ಈ ಭೂಮಿಯಲ್ಲಿ ಈಗ ನೋಡೋದಾದ್ರೆ 730 ಕೋಟಿ ಜನರು ಇದ್ದಾರೆ. ಆ 730 ಕೋಟಿ ಜನರಲ್ಲಿ ದೇವರು ನಮ್ಮ ಮೇಲೆ ದೃಷ್ಟಿ ಇಟ್ಟು ತನ್ನ ಮಗನ ಜೊತೆಯಲ್ಲಿ ನಾವು ಬಾಲಗಾರರಾಗ್ಬೇಕೆಂಬುದಾಗಿ ಏನ್ ಮಾಡಿದ್ದಾರೆ, ನಮ್ಗೆ ಅವಕಾಶನ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ಇದವರು ನಮ್ಗೆ ತೋರಿಸಿದಂತ ಒಂದು ಕೃಪೆ ಇದು ಅಲ್ವಾ. ಇದು ಬಂದು ನಮ್ಮ ನೀತಿ ನಿಮಿತ್ತವಾಗಿ ಅಲ್ಲ, ನಮ್ಮ ಒಂದು ನೀತಿಯಾಗಿ ನೀತಿ ನಿಮಿತ್ತವಾಗಿ ಇದನ್ನ ಕೊಟ್ಟಿಲ್ಲ, ಆತನ ಒಂದು ಕೃಪೆ ನೋಡ್ರಿ. ಎಷ್ಟೋ ಜನರು ಇದ್ದಾರೆ ಭೂಮಿಯಲ್ಲಿ ಅಲ್ವಾ. ಆದ್ರೂ ಕೂಡ ನೋಡಿ, ಇವಾಗ ನಾವು ಕೂಡ ಬರ್ಬೇಕಾದ್ರೆ ನಾನು ಬ್ರದರ್ ಮಾತಾಡ್ಕೊಂಡು ಬರ್ಬೇಕಾದ್ರೆ ನೋಡಿ, ದೇವರು ಎಲ್ಲೆಲ್ಲಾ ಆತನಿಗೋಸ್ಕರ ಒಂದು ಜನರನ್ನ ಏನ್ ಮಾಡ್ತಾ ಇದ್ದಾರೆ, ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಅಲ್ಲಿ ಆದ್ರೆ ಅಲ್ಲಿ ಕೂಡ ಅದನ್ನ ನೋಡ್ಬೇಕಾದ್ರೆ ದೇವರ ದೃಷ್ಟಿನೇ ಬೇರೆ, ನಮ್ಮ ದೃಷ್ಟಿನೇ ಬೇರೆ. ನಾವು ಬಂದು ದೊಡ್ಡ ವಿಷಯಗಳಲ್ಲಿ ಏನ್ ಮಾಡ್ತೀವಿ, ದೃಷ್ಟಿ ಇಡ್ತೀವಿ ಅಲ್ವಾ. ಆದ್ರೆ ದೇವರ ದೃಷ್ಟಿ ಯಾರ ಮೇಲೆ ಇರ್ತದೆ ಅಂದ್ರೆ ತುಂಬಾ ಹೀನರ ಮೇಲೆ ಇರ್ತದೆ ಅವರ ದೃಷ್ಟಿ ಇರ್ತದೆ. ಅದರಿಂದ ಇವತ್ತು ದೇವರು ನಮ್ಮ ಪ್ರಿಯ ಸಹೋದರರು ಅಲೇಶ್ ಮತ್ತು ಶ್ರೀಕಾಂತ್ ಬ್ರದರು ಇನ್ನು ಹಲವಾರು ಸಹೋದರನ ಏನ್ ಮಾಡಿದ್ದಾರೆ, ಈ ದಾವಣಗೆರೆ ಪಟ್ಟಣದಲ್ಲಿ ನಿಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇನಪ್ಪ ಅಂದ್ರೆ ದೇವರ ಒಂದು ಮಹಾ ಕೃಪೆ. ಅದರಿಂದ ಪ್ರಿಯ ಸಹೋದರ ನಾವು ಧನ್ಯರು ಅಲ್ವಾ. ಈ ಒಂದು
ಆಶೀರ್ವಾದಕ್ಕೆ ನಾವು ಸೇರ್ತೀವಿ ಅಂದ್ರೆ ಅದು ನಗನಾಗಿದ್ವಿ ದೊಡ್ಡ ಧನ್ಯರು. ಸೊ ಅದಕ್ಕೆ ದೇವ್ರು ಏನ್ ಮಾಡ್ತಾರಂದ್ರೆ ಆತನೊಂದಿಗೆ ಒಂದು ಒಡಂಬಡಿಕೆ ಮುಖಾಂತರ ಏನ್ ಮಾಡ್ಬೇಕು, ಇದಕ್ಕೆ ನಾವು ಸೇರಬೇಕು. ಅದನ್ನೇ ಒಂದು ದೀಕ್ಷೆ ಸ್ನಾನದ ಮೂಲಕ ಏನ್ ಮಾಡ್ತೀವಿ ನಾವು ಒಂದು ಒಂದು ಚಿಹ್ನೆನ ಮಾಡಿ ತೋರಿಸ್ತೀವಿ. ಈ ದೀಕ್ಷೆ ಸ್ನಾನ ಏನಾಗಿದೆ ಅಂದ್ರೆ ನೀರಲ್ಲಿ ಮುಳುಗಿ ನಾವು ಹೇಳೋದು ಏನನ್ನ ನೋಡಿಸ್ತದೆ ಅಂದ್ರೆ ಅದೊಂದು ಚಿಹ್ನೆಯಾಗಿದೆ. ನೋಡಿ, ಒಂದು ಹುಡುಗ ಒಂದು ಹುಡುಗಿನ ಮದುವೆ ಮಾಡ್ಬೇಕಾದ್ರೆ ಅವ್ರ ಇಬ್ರಿಗು ಮದ್ವೆ ಆಯ್ತು ಎಂಬುದಕ್ಕೆ ಏನು ಒಂದು ಚಿಹ್ನೆಯಾಗಿರ್ತದೆ ಅಂತ ನೋಡೋದಾದ್ರೆ ಆ ಹುಡುಗ ಏನ್ ಮಾಡ್ತಾನೆ, ಆ ಗಂಡ ಆ ಸ್ತ್ರೀಯ ಏನ್ ಮಾಡ್ತಾನೆ, ಅವ್ಳಿಗೆ ತಾಲಿನ ಕಟ್ಟೋದು. ಅದನ್ನ ಏನಾಗಿದೆ ಅಂದ್ರೆ ನಾನು ಈ ಸ್ತ್ರೀನ ನನಗೆ ಹೆಂಡತಿಯಾಗಿ ಏನ್ ಮಾಡಿದ್ದೀನಿ, ಸ್ವೀಕಾರ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಆ ಸ್ತ್ರೀ ಕೂಡ ಇವ್ರನ್ನ ನನ್ನನ್ನ ಗಂಡನಾಗಿ ಏನ್ ಮಾಡ್ತೀನಿ, ಸ್ವೀಕಾರ ಮಾಡ್ಕೊಳ್ತೀನಿ ಎಂಬುದಾಗಿ ಅವ್ರ ಒಳಗೆ ಏನಾಗಿದೆ ಒಂದು ಉಡನ್ಪಡಿಕೆ. ಆ ಉಡನ್ಪಡಿಕೆ ಒಂದು ಚಿಹ್ನೆ ಅವನು ಕಟ್ಟುವಂತ ಒಂದು. ಅದೇ ರೀತಿಯಾಗಿ ಪ್ರಿಯ ಸರಸ್ವರರೇ, ಇವತ್ತು ನೀವು ಮಾಡುವಂತ ಈ ದೀಕ್ಷೆ ಸ್ನಾನವು ಕೂಡ ಏನಾಗಿದೆ ಅಂದ್ರೆ ಒಂದು ಉಡನ್ಪಡಿಕೆ. ಯಾರ ಜೊತೆಯಲ್ಲಿ ಮಾಡ್ಕೊಳ್ತೀರ ಅಂದ್ರೆ ಸರ್ವಶಕ್ತನಾದ ಯಹೋವನವರ ಜೊತೆಯಲ್ಲಿ ಏನ್ ಮಾಡ್ತೀರಾ, ನೀವು ಒಂದು ಉಡನ್ಪಡಿಕೆ ಮಾಡ್ಕೊಳ್ತೀರಿ. ಏನಪ್ಪಾ ಉಡನ್ಪಡಿಕೆ ಅಂದ್ರೆ, ಇನ್ ಮುಂದೆ ನಾನು ಬಾಲೋದು ಯಾರಿಗಾಗಿ ಅಂದ್ರೆ ಆತನ ವಾಕ್ಯದ ಪ್ರಕಾರ ನನ್ನ ಜೀವವನ್ನು ಏನ್ ಮಾಡ್ತೀನಿ ಅರ್ಪಿಸಿ ಕ್ರಿಸ್ತನ ಜೊತೆಗೆ ಕ್ರಿಸ್ತನ ಮಾರ್ಗದಲ್ಲಿ ನಡೆದು ನನಗಾಗಿ ಅವರಿಟ್ಟಿರುವಂತ ಏನು ಹುಡುಗರನ್ನ ನಾವು ಏನ್ ಮಾಡ್ಬೇಕು, ಪ್ರೈಸ್ನ ನಾವು ಪಡ್ಕೋಬೇಕು ಅಂತ. ಅದೇ ಪೌಲರು ಇಲ್ಲಿ ತಿಳಿಸ್ತಾರೆ ದೀಕ್ಷಸ್ಥಾನ ಅಂದ್ರೆ ಏನು ಅಂದ್ರೆ ರೋಮ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಮೂರನೇ ರೋಮ ಪತ್ರಿಕೆ ಆರು ವಚನ ಅದ್ರ ಹೇಳ್ತಾರೆ ನೋಡಿ, ಕ್ರಿಸ್ತನೊಂದಿಗೆ ದೀಕ್ಷಸ್ಥಾನ ಅಂದ್ರೆ ನಾವು ಏನಾಗಿದೆ ಅಂದ್ರೆ ಆತನ ಮರಣದೊಂದಿಗೆ ಏನಾಗಿದ್ದೀವಿ ನಾವು ದೀಕ್ಷಸ್ಥಾನ ಹೊಂದಿದ್ದೀವಿ. ಓದಿ, ಕ್ರಿಸ್ತ ಯೇಸುವಿನಲ್ಲಿ ಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲಕರಾಗುವುದಕ್ಕೆ ದೀಕ್ಷೆ ಸ್ನಾನ ಮಾಡಿಸಿಕೊಂಡೇವೆ ಎಂದು ನಿಮಗೆ ತಿಳಿಯಿತು. ನೋಡಿದ ಪ್ರಿಯ ಸರಸರೇ, ಪೌಲ ನಮ್ಗೆ ಇಲ್ಲಿ ಏನ್ ತಿಳಿಸ್ತಾ ಅಂದ್ರೆ ಕ್ರಿಸ್ತನೊಂದಿಗೆ ಸೇರೋದಕ್ಕಾಗಿ ಏನಾಗಿದ್ದೀರಿ ದೀಕ್ಷೆ ಸ್ನಾನವನ್ನ ಮಾಡುತ್ತೆ. ಅದೇನಪ್ಪ ಅಂದ್ರೆ ಆತನ ಮರಣದೊಳಗೆ ಏನಾಗ್ತೀರ ಸೇರ್ಬೇಕು. ಈಗ ನಾವು ಪ್ರೆಸೆಂಟ್ ಏನಾಗ್ಬೇಕಂದ್ರೆ ನಾವು ನಮ್ಮ ಸ್ವಂತ ಆಸೆ ಸ್ವಂತ ಇಚ್ಛೆ ಸ್ವಂತ ಯೋಜನೆಗಳು ಏನಾಗ್ತೀವಿ ಸತ್ತು ಕ್ರಿಸ್ತನ ಆಸೆ ಕ್ರಿಸ್ತನ ಇಚ್ಛೆ ಕ್ರಿಸ್ತನ ಯೋಜನೆಗೆ ಏನಾಗ್ತೀವಿ ನಾವು ಪುನಃ ಬದುಕ್ತೀವಿ. ನಮಗೆ ದೇವರು ಈ ಭೂಮಿಯಲ್ಲಿ ಕೊಟ್ಟಂತ ಈ ಕಾಲದಲ್ಲಿ ಒಂದು ಎಷ್ಟು ವರ್ಷ ನಾವು ಭೂಮಿಯಲ್ಲಿ ಬದುಕ್ತಿವ್ಯೋ ಅಷ್ಟು ದಿನ ನಾವು ಅವ್ರಿಗೋಸ್ಕರ ಬಾಳುವುದಾದ್ರೆ ದೇವರು ಆತನಿಗೆ ಕೊಟ್ಟಂತ ಮಹಿಮೆಯಲ್ಲಿ ಕೂಡ ಏನಾಗ ಕೊಡ್ತಾರೆ ನಮ್ಗೆ ಪಾಲ್ ಕೊಡ್ತಾರೆ. ಅದನ್ನೇ ನೆಕ್ಸ್ಟ್ ವಚನ ಏನಂತಾರೆ ಹೋದ್ರೆ ಸತ್ತು ತಂದೆಯ ಮೈಯಿಂದ ಜೀವಿತನಾಗಿ ಇರಿಸಲ್ಪಟ್ಟಂತೆಯೇ ನಾವು ಕೂಡ ಜೀವಿತದಲ್ಲಿ ಸಬ್ಬರಾಗಿ ನಡ್ಕೊಳ್ಳಬೇಕು. ನಾವು ಹೇಗೆ ಯೇಸು ಕ್ರಿಸ್ತನು ಸತ್ತು ನೂತನ ಸೃಷ್ಟಿ ಕೂಡ ಇನ್ ಮುಂದೆ ಒಂದು ನೂತನ ಕ್ರಿಸ್ತನ ಪ್ರಕಾರ ಕ್ರಿಸ್ತ ಹೇಗೆ ನಮ್ಗೆ ಭೂಮಿಯಲ್ಲಿ ಒಂದು ಹೆಜ್ಜಾಡ್ನಾಗಿದ್ದಾರೆ ಬಿಟ್ಟೋಗಿದ್ದಾರೆ, ಅವ್ರು ಹೇಗೆ ತಂದೆಯ ಚಿತ್ತವನ್ನ ನೆರವೇರಿಸೋದಕ್ಕೋಸ್ಕರ ಎಲ್ಲವನ್ನು ಏನ್ ಮಾಡಿದ್ರು ಸಹಿಸಿಕೊಂಡು ಅವ್ರು ತಂದೆಯ ಚಿತ್ತವನ್ನ ನೆರವೇರಿಸಿ ತಂದೆಯ ಒಂದು ಬಲೆಗಡೆಯಲ್ಲಿ ಕೂತಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ತಂದೆಯ ದೇವರ ಒಂದು ಚಿತ್ತವನ್ನ ಏನ್ ಮಾಡ್ಬೇಕು ನೆರವೇರಿಸೋರಾಗಿದ್ರೆ ನಮ್ಗೆ ಏನ್ ಸಿಗುತ್ತೆ ನೆಕ್ಸ್ಟ್ ವಚನ ಹಂಗೆ ಹೋದ್ರೆ ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದಾರೆ, ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವು. ಮರಣದಲ್ಲಿ ಐಕ್ಯ ನಾವು ಐಕ್ಯವನ್ನು ಹೊಂದ್ಕೊಂಡ್ರೆ ಅದೇ ಪ್ರಕಾರ ಆತನ ಪುನರುತ್ಥಾನದಲ್ಲಿ ಏನಾಗಿದೆ ನಮ್ಗೆ ಯಾವ ಪುನರುತ್ಥಾನ ನಮ್ಗೆ ಗೊತ್ತಿದೆ ಅಲ್ವಾ, ಮೊದಲನೇ ಪುನರುತ್ಥಾನ ಪ್ರಥಮ ಪುನರುತ್ಥಾನ. ಪ್ರಥಮ ಪುನರುತ್ಥಾನಕ್ಕೆ ಸೇರೋರು ಧನ್ಯರು, ಅವರು ಕ್ರಿಸ್ತನೊಂದಿಗೆ ಯಾಜಕರಾಗಿದ್ದು ಈ ಭೂಮಿಯನ್ನ ಏನ್ ಮಾಡ್ತಾರೆ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ. ಅದರಿಂದ ಪ್ರೀತಿಯ ಸರಸ್ವರ ಹಲವಾರು ವಾಕ್ಯಗಳಿದೆ ನಮ್ಗೆ ಸಾಲದು, ಅದರ ಹಲವಾರು ಪಾಠಗಳನ್ನ ನಾವ್ ಏನ್ ಮಾಡಿದ್ವಿ ಹೇಳಿದ್ವಿ. ಇನ್ನು ಬರುವಂತ ದಿನಗಳಲ್ಲಿ ಇನ್ನು ಹಲವಾರು ಸತ್ಯಗಳನ್ನ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಕೊಟ್ಟು ನಮ್ಮನ್ನ ಇನ್ನು ಬಲಪಡಿಸ್ತಾರೆ. ಆದ್ರಿಂದ ನೀವು ಮಾಡಿದಂತ ಈ ಒಂದು ನಿರ್ಧಾರ ತುಂಬಾ
ಶ್ರೇಷ್ಠವಾದ ಒಂದು ನಿರ್ಧಾರ. ನಿಮ್ಮ ಜೀವಿತದಲ್ಲಿ ಈ ಭೂಮಿಯಲ್ಲಿ ನೀವು ಏಕೆ ಹುಟ್ಟಿದ್ದೀರಾ ಎಂಬುದಕ್ಕೆ ಒಂದು ಮೀನಿಂಗ್ ಫುಲ್ ಆದ ಒಂದು ಡಿಸಿಷನ್ ಇವತ್ತು. ನೋಡಿ, ಎಲ್ಲ ಭೂಮಿಯಲ್ಲಿ ಹುಟ್ಟುತ್ತಾರೆ, ಬೆಳೀತಾರೆ, ಮದುವೆ ಮಾಡ್ತಾರೆ, ಮನೆ ಮಾಡ್ತಾರೆ, ಆಸ್ತಿ ಮಾಡ್ತಾರೆ, ಆಮೇಲೆ ಏನಾಗ್ತಾರಂತೆ, ಆಮೇಲೆ ಸತ್ತು ಮನೆಗೆ ಹೋಗ್ತಾರೆ. ಏನ್ ಸಾಧಿಸಿದ್ರು ಅಂದ್ರೆ ಏನು, ಅದ್ರ ನಿಜವಾದ ಸಾಧನೆ ಏನಂದ್ರೆ ಇದೇ ನಿಜವಾದ ಸಾಧನೆ. ನಾವು ಈ ಭೂಮಿಯಲ್ಲಿ ಕ್ರಿಸ್ತನಿಗೋಸ್ಕರ ಜೀವಿಸಿ ನಾವು ಕ್ರಿಸ್ತನ ಒಂದು ಚಿತ್ತದ ಪ್ರಕಾರ ನಾವು ಸತ್ತಿದ್ರೆ ನಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಒಂದು ಶ್ರೇಷ್ಠವಾದ ಒಂದು ಆಶೀರ್ವಾದ. ಅಂದ್ರೆ ಯೇಸು ಕ್ರಿಸ್ತನ ಜೊತೆಗೆ ನಮ್ಗೆ ಏನ್ ಮಾಡ್ತಾರೆ, ಮಹಿಮೆಯನ್ನ ಕೊಡ್ತಾರೆ. ಅದನ್ನ ನಾವು ಎಂದಿಗೆ ಏನ್ ಮಾಡಬಾರ್ದು, ಅದನ್ನ ಮಿಸ್ ಮಾಡಕ್ಲೇಬಾರ್ದು. ಹೌದು ಪ್ರಿಯ ಸಹೋದರರೇ, ಇದು ಇಷ್ಟು ಅದೇ ನಾನು ಹೇಳಿದ ಪ್ರಕಾರ ದೇವರು ಇಷ್ಟೂ ಜನರಿಗೆ ಕೊಡದೆ ನಮ್ಗೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆದ್ರಿಂದ ನಾವು ಇದನ್ನ ನಾವು ನಮ್ಮ ಕೈನ ಬಿಟ್ಟು ಏನಾಗ್ಬಾರ್ದು, ಹೋಗದಂತೆ ಅದನ್ನ ಗಟ್ಟಿಯಾಗಿ ಇಟ್ಕೊಂಡು, ಅದೇ ಇದನ್ನ ನಾವು ನೋಡುವಂತ ವಿಷಯ. ಅದರಿಂದ ನಿಮ್ಗೂ ಇನ್ನೊಂದು ಸಾರಿ ನಮ್ಮೆಲ್ಲರ ಪರವಾಗಿ ನಮ್ಮ ಪ್ರಿಯ ಸಹೋದರ ಆಲೇಶ್ ಮತ್ತು ಶ್ರೀಕಾಂತ್ ಬ್ರದರ್ಗೆ ನಾವು ವಂದನೆಗಳನ್ನ ಹೇಳ್ಕೊಳ್ತೇವೆ. ನೀವು ದೇವರ ಚಿತ್ತದ ಪ್ರಕಾರ ನೀವು ಓಟವನ್ನ ಜಯಿಸಿ ನಿಮ್ಗಂತ ಇಟ್ಟಿರುವಂತ ಜಯಮಾಲನ್ನ ಹೊಂದಬೇಕಾಗಿ ನಾವೆಲ್ಲರೂ ಕೂಡ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿ ದೇವರು ಈ ವಾಕ್ಯವನ್ನ ಆಶೀರ್ವಿಸುತ್ತೇವೆ. ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರಿಗೆ, ದೀಕ್ಷ ಸ್ಥಾನ ತಗೊಂಡಂತ ಸಹೋದರಿಗಳಿಗೆ ಕೆಲವೊಂದು ಪ್ರಶ್ನೆಗಳು, ಅದನ್ನ ನಿಮ್ಗೆ ಹೌದೋ ಇಲ್ಲೋ ಅಂತ ಒಂದು ಮಾತುಗಳ ಮುಖಾಂತರ ನೀವು ಉತ್ತರ ಕೊಡ್ಬೇಕು ಅಂತ ಹೇಳ್ಕೊತೀನಿ. ನೀವು ಆದಾಮಿನ ಕುರುಮನದಲ್ಲಿ ಹುಟ್ಟಿ ದೇವ ಐಕ್ಯವನ್ನು ಕಳೆದುಕೊಂಡು ಇಲ್ಲಿಯವರೆಗೆ ನಿಮ್ಮ ಶರೀರ ಮನಸ್ಸು ಇಚ್ಛಿಸುವುದುಗಳನ್ನು ಮಾಡುತ್ತಿದ್ದಂತೆ ಪಾಪಿ ಎಂದು ಒಪ್ಪಿಕೊಳ್ಳುತ್ತೀರಾ? ಈ ರೀತಿಯಾಗಿ ಅಜ್ಞಾನ ಮಾರ್ಗದಿಂದ ಬೇರ್ಪಡಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತೋರಿಸಿದ ಕೊಟ್ಟಿರುವ ಸತ್ಯಜ್ಞಾನದ ಮಾರ್ಗವನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ? ಪಾಪಿಗಳು ರಕ್ಷಣೆ ಹೊಂದುವುದಕ್ಕೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಯೇಸು ಕ್ರಿಸ್ತನ ನಾಮವಲ್ಲದೆ ಬೇರೆ ಯಾವ ನಾಮವೂ ಕೊಡಲ್ಪಟ್ಟಿಲ್ಲ ಎಂಬುದನ್ನು, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸುವು ಈ ಲೋಕಕ್ಕೆ ಬಂದನು ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ಒಬ್ಬನೇ ಸತ್ಯದೇವರಾದಂತ ಯೆಹೋವನನ್ನು, ಆತನಿಂದ ಕಳುಹಿಸಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನು ಧೈರ್ಯ ಹೊಂದಲು ಆಶಿಸುತ್ತೀರಾ? ಯೆಹೋವನು ಸರ್ವಶಕ್ತ ದೇವನೆಂದು ಪವಿತ್ರಾತ್ಮವು ತಂದೆಯಿಂದಲೂ ಒಪ್ಪಿಕೊಂಡು ಅರಿಕೆ ಮಾಡುತ್ತೀರಾ? ಆದಾಮಿನ ಪಾಪಕ್ಕೆ ಶರೀರಕ್ಕೆ ಆದಾಮನಾದ ಕ್ರಿಸ್ತನಲ್ಲಿ ತಿರುಗಿ ಒಂದು ಪವಿತ್ರವಾದ ಸಂಕೇತ ಎಂಬುದನ್ನು ಒಪ್ಪಿಕೊಳ್ಳುತ್ತೀರಾ? ನೀವು ದೀಕ್ಷಾ ಸ್ಥಾನದ ಮೂಲಕ ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡು ಮೇಲೆ ನಿಮ್ಮ ಕಾಯ ವಾಚ ಮನಸ್ಸು ಎಲ್ಲವುಗಳನ್ನು ಪರಿಶುದ್ಧವಾದ ದೇವರಿಗೆ ಪ್ರಿಯವೂ ಆದ ಸಜೀವ ಯಜ್ಞವಾಗಿ ಸಲ್ಲಿಸಲು ದೇವ ಚಿತ್ತವು ನಿಮ್ಮಲ್ಲಿ ನೆರವೇರಲು ನೀವು ದೇವರಿಗೆ ಒಪ್ಪಿಸಿ ಕೊಡುವೀರಾ? ಇವಾಗ ಪ್ರಮಾಣ ವಚನ ಸ್ವೀಕಾರ, ನಾನು ಹೇಳಂತ ಮಾತುಗಳನ್ನ ನೀವು ಹಂಗೆ ರಿಪೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ನಾನು ಇದುವರೆಗೆ ದೇವರ ವಾಕ್ಯದ ಸತ್ಯಗಳನ್ನು ಹೇಳಿ ಅದರಿಂದ ಕುರಿತು ದೈವ ಉಪದೇಶಕ್ಕೆ ವಿಧೇಯನಾಗಿ ದೀಕ್ಷಾ ಸ್ಥಾನದ ಮೂಲಕ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ ದೇವರ ಚಿತ್ತದಲ್ಲಿ ನನಗಿರುವ ಪಾಲನ್ನು ನೆರವೇರಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವುದರೆಂದು ಸರ್ವಶಕ್ತನಾದ ಯೆಹೋವನ ಮುಂದೆಯೂ ದೈವ ಸಭೆಯ ಮುಂದೆಯೂ ಮನಪೂರ್ವಕವಾಗಿ ವಾಗ್ದಾನ ಮಾಡುತ್ತೇನೆ. ನೀವು ಮಾಡಿದಂತ ವಾಗ್ದಾನ ದೇವ್ರು ಕೇಳಿದರೆ ಅದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ.
ದೇವ್ ನಿಮ್ನ ಆಶೀರ್ವದಿಸಲಿ. ಮುಂದೆ ಕಾರ್ಯಕ್ರಮಕ್ಕೆ ಹೋಗೋಣ. ನೀರಲ್ಲಿ ಅಂತ ಜೋಸಫ್ ಅವರು ಮುಂದೆ ಪ್ರಾರ್ಥಿಸೋಣ. ನಮ್ಮೆಲ್ಲರ ಪ್ರೀತಿಯ ಪರಿಶುದ್ಧ ಪರಲೋಕದ ತಂದೆಯೇ, ನಿನ್ನ ಪೂಜ್ಯ ಪಾದಕ್ಕೆ ನಮರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ. ತಂದೆ, ಶ್ರೀಕಾಂತನ ನಿಮ್ಮ ದಾಸರು ನಿಮ್ಮ ಭಕ್ತರು ಆದಂತ ರಾಜಣ್ಣ ಕೃಷ್ಣಪ್ಪಣ್ಣ ನಮ್ಮರ ಮುಖಾಂತರ ಸತ್ಯವನ್ನು ಕೊಟ್ಟ್ರಿ. ಅದನ್ನು ಶ್ರೀಕಾಂತ್ ಅವರು ನಂಬಿ ವಿಶ್ವಾಸಿಸಿ ಇನ್ನು ಮುಂದೆ ಅದರಂತೆ ನಡೀತೀನಿ ಎಂದು ನಿಮಗೂ ನಿಮ್ಮ ಕುಮಾರರಿಗೂ ಸಭೆಯಲ್ಲಿರುವ ಹಿರಿಯರಿಗೂ ಎಲ್ಲ ಸಹೋದರ ಸಹೋದರಿಗೂ ಒಂದು ಬೆಳಕಾಗಿಯೂ ಒಂದು ಆತ್ಮಿಕವಾದ ಜೀವನ ನಡೆಸಲು ಅವರು ಮಾಡಿಕೊಂಡಿರುವಂತಹ ಈ ದಿನ ಪ್ರತಿಷ್ಠೆಯನ್ನು ಅಂಗೀಕರಿಸಿರಿ, ಆಶೀರ್ವದಿಸಿರಿ. ಮುಂದಿನ ದಿನಗಳಲ್ಲಿ ನಿಮ್ಮ ದಾಸರುಗಳ ಮುಖಾಂತರ ಹೆಚ್ಚಾದ ಸತ್ಯವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿ ನಿಮಗೊಂದು ಒಳ್ಳೆ ಸಾಕ್ಷಿಯಾಗಿ ಜೀವಿಸಲು ಅವರೊಂದಿಗಿದ್ದು ಸಹಾಯ ಮಾಡ್ರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ. ಆಮೇನ್. ಸರಿ ತಂದೆ, ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಸಹೋದರಾದಂತ ಶ್ರೀಕಾಂತ್ ಅವ್ರನ್ನ ಪವಿತ್ರ ಆತ್ಮ ಅಧಿಕಾರದಲ್ಲಿಯೂ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಕೊಡೋರಾಗಿದ್ದೇವೆ. ನಮಸ್ಕಾರ, ಚೆನ್ನಾಗಿದ್ದೀರಾ ಬಿಡ್ರಿ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ಅಗಮಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಸದಮಲೆ ಹಚ್ಚಿಕೊಂಡು ಶಾಶ್ವತ ಲೋಕದಲ್ಲಿ ಇರುವಂತ ಮಹೋನ್ನತನು, ಈ ಮುಂಜಾನೆ ವೇಳೆಯಲ್ಲಿ ತಂದೆಯಾದರೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನಗೆ ಸ್ತೋತ್ರ ಘನಮಾನವನ್ನ ಸಲ್ಲಿಸುವಂತ ಒಂದು ಕೃಪೆ ಕೊಟ್ಟಿದ್ಯಾ, ಅದಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತಾ ಇರ್ತೀವಿ. ಮುಖ್ಯವಾಗಿ ತಂದಿದ್ರೆ ಈ ಒಂದು ಸಹೋದರನಿಗೆ ಅನೇಕ ಒಂದು ದಿವಸಗಳಿಂದ ಸತ್ಯನ ಕೊಟ್ಟು ಅವ್ರಿಗೆ ಇದುವರೆಗೂ ಒಳ್ಳೆ ಮನಸ್ಸನ್ನು ಕೊಟ್ಟು ಸತ್ಯದಲ್ಲಿ ಬೇರೆಯವರು ನಿಲ್ಲುವಂತ ಕೂಡ ಅವ್ರಿಗೆ ಕೃಪೆ ಕೊಟ್ಟು ದಯ ಕೊಟ್ಟು ನಡ್ಸ್ಕೊಟ್ಟಿದ್ದಾಗೆ ನಿಮ್ಗೆ ಕೊಟ್ಟಣಿ ಕೊಟ್ಟು ಸ್ವಚ್ಛ ಸಲ್ಸರಾಗ್ತೀವಿ. ತಂದೆಯಾದರೆ ಈ ಸಹೋದರನ ಒಂದು ಬಲಿಯನ್ನ ನೀನು ಸ್ವೀಕಾರ ಮಾಡಿ ಅವ್ರಿಗೆ ಹೇರಳವಾಗಿ ತನ್ನ ಒಂದು ಪವಿತ್ರ ಆತ್ಮದ ಅಭಿಷೇಕಿಸಿ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರ ಜೀವನದಲ್ಲಿ ಬರುವಂತ ಅನೇಕ ಒಂದು ಕಷ್ಟ ಸಂಕಟ ಶೋಧನೆಗಳ ಎಲ್ಲವನ್ನು ಸಂಪೂರ್ಣವಾಗಿ ಜಯಿಸಿ ಪೂರ್ಣ ಜಯಶಾಲಿಯಾಗಿ ನಿನ್ನ ಒಂದು ಮಗನ ಒಂದು ಹೆಜ್ಜೆಯಡಿಯಲ್ಲಿ ನಡೆದು ಆತನ ಸ್ವರ್ಗದಲ್ಲಿ ಬೆಳೆದು ಚಿಕ್ಕಂಡೇದ ಒಬ್ಬರಾಗಿರ್ಬೇಕು ಅಂತ ಅವ್ರಿಗೆ ಎಲ್ಲಾ ರೀತಿಯ ಅನುಗ್ರಹ ಕೊಟ್ಟು ನಡ್ಸ್ಕೊಡ್ಬೇಕಾಗಿ ನಾವು ಬೇಕಾಗ್ತೀವಿ ತಂದೆಯವರೇ. ಈ ಸಹೋದರ ಮತ್ತೆ ಆ ಕುಟುಂಬದನ್ನೆಲ್ಲ ಆಶೀರ್ವದಿಸು. ಅದು ಮಾತ್ರ ತಂದೆಯಲ್ಲಿ ಬಂದಿರುತ್ತೆ ಎಲ್ಲ ಸಹೋದರಗಳನ್ನ ಆಶೀರ್ವದಿಸ್ಬೇಕಾಗಿ ಕೇಳ್ಕೊಂತೀವಿ. ಹೀಗೆ ತಂದ್ರೆ ಈ ಮಾಡುವಂತ ಒಂದು ಪುಟ್ಟು ಒಂದು ಪ್ರಾರ್ಥನೆ ನಿನ್ನ ಪ್ರಿಯ ಮಗನು ಅದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಸಲ್ಸರಾಗಿರ್ತದೆ ತಂದೆಯ ದೇವರೇ.
ಪ್ರಾರ್ಥಿಸೋಣ. ತಂದೆಯಾದ ಯೆಹೋವ ದೇವರ ಹೆಸರಿನಲ್ಲಿಯೂ, ಅವರ ಒಬ್ಬರೇ ಕುಮಾರರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ, ಇವರ ಪರಿಶುದ್ಧಾತ್ಮದ ಅಧಿಕಾರದಲ್ಲೂ ಬ್ರದರ್ ಅಲೇಶ್ ಅವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷ ಸ್ನಾನ ಮಾಡಿಸುತ್ತೇವೆ. ಗ್ರೂಪ್ ಫೋಟೋ ಎಡ್ಕೊಂಡು ನಮಸ್ತೆ ಬ್ರದರ್. ನಮಸ್ತೆ ಎಲ್ರಿಗೂ. ಇದೇ ನಿಜವಾದ ಕರೆಕ್ಟ್ ಆದ ಬ್ಯಾಪ್ಟಿಸಮ್ ಸಿಸ್ಟಮ್, ಯಾಕಂದ್ರೆ ಇವ ಸತ್ಯ ಜ್ಞಾನಕ್ಕೆ ಬಂದಿದ್ದ. ಪಾಪಿಗಳಿಗೆ ನಾವು ಯೇಸು ಕ್ರಿಸ್ತನ ಐಕ್ಯತೆ ಬಂದಿದ್ದೀವಿ, ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ದೀಕ್ಷಿಸೋಣ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅದು ಏನೇನು ಸೂಚನೆ ಮಾಡ್ತದೆ?